ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ಎಲೆಕ್ಟ್ರಿಕಲ್ ಅರ್ಥಿಂಗ್ ಬಗ್ಗೆ ಮನೆಯಲ್ಲಾಗಿರ್ಬೋದು ಅಥವಾ ಅಂಗಡಿ ಅಂಗಡಿಗಳಲ್ಲಾಗಿರ್ಬೋದು ಈ ಎಲೆಕ್ಟ್ರಿಕಲ್ ಐಟಮ್ಗಳನ್ನು ಏನು ಯೂಸ್ ಮಾಡ್ತಾಯಿದ್ದೀವಿ ಅಲ್ಲಿ ಅರ್ಥಿಂಗು ವೆರಿ ಇಂಪಾರ್ಟೆಂಟು ಆದ್ದರಿಂದ ಫ್ರೆಂಡ್ಸ್ ಎಲ್ಲರೂ ಈ ಅರ್ಥಿಂಗ್ ಬಗ್ಗೆ ತಿಳ್ಕೊಬೇಕು ಆದ್ದರಿಂದ ಈ ಅರ್ಥಿಂಗ್ ಬಗ್ಗೆ ಆದಷ್ಟು ತಿಳ್ಕೊಂಡು ಎಲ್ಲಿ ಅರ್ಥಿಂಗ್ ಇಲ್ಲ ಯಾವ ಅಂಗಡಿಗಳಲ್ಲಿ ಯಾವ ಮನೆಗಳಲ್ಲಿ ಅರ್ತಿಂಗ್ ಇಲ್ಲ ಎಲ್ಲಿ ನೀವು ಎಲೆಕ್ಟ್ರಿಕಲ್ ಅಂಗ್ ಎಲೆಕ್ಟ್ರಿಕಲ್ ಏನು ಯೂಸ್ ಮಾಡ್ತಾಯಿದ್ದೀರಾ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ ಅಲ್ಲಿ ಅರ್ಥಿಂಗ್ ವೆರಿ ಇಂಪಾರ್ಟೆಂಟು ಆದ್ದರಿಂದ ಫ್ರೆಂಡ್ ಈ ಅರ್ಥಿಂಗ್ ಬಗ್ಗೆ ನೀವೇ ಚೆಕ್ ಮಾಡಿ ಬಟ್ ಆದರೂ ಜಾಗೃತಿಯಾಗಿ ಚೆಕ್ ಮಾಡಿ ಏಕೆಂದರೆ ಸ್ವಲ್ಪನಾರು ನಾಲ್ವೇ ಇರ್ಬೇಕು ಈ ಕರೆಂಟ್ ಬಗ್ಗೆ ಕರೆಂಟು ಯಾರನ್ನೂ ಬಿಡೋಲ್ಲ ಎಲ್ಲರಿಗೂ ಕರೆಂಟ್ ಹೊಡೆಯುತ್ತೆ ಆದ್ದರಿಂದ ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಈ ವಿಡಿಯೋ ರೀತಿ ನೀವು ಅರ್ತಿಂಗ್ನ ಚೆಕ್ ಮಾಡ್ಕೊಳ್ಳಿ ಆದರೂ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಭಯ ಆಗುತ್ತೆ ಅಂದರೆ ದಯವಿಟ್ಟು ಈ ಪ್ರಾಕ್ಟಿಕಲ್ನ ಮಾಡೋಕ್ಕೆ ಹೋಗ್ಬಿಡಿ ತಿಳ್ಕೊಂಡಿರಿ ಎರ್ತಿಂಗ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಅಂಗಡಿ ಆಗಿರ್ಬೋದು ಮನೆ ಆಗಿರ್ಬೋದು ಅರ್ತಿಂಗನ್ನು ಮಾಡಿಸಿ ಮೊದಲಿಗೆ ಸಾಕೆಟ್ನಲ್ಲಿ ಹೇಗೆ ವೈರಿಂಗ್ ಮಾಡಿರ್ತಾರೆ ಅನ್ನೋದನ್ನು ನೋಡೋದಾದರೆ ಒಂದು ನ್ಯೂಟ್ರಲ್ ಇರುತ್ತೆ ಇನ್ನೊಂದು ಪೇಸ್ ಇರುತ್ತೆ ಒಂದು ಸಾಕೆಟಲ್ಲಿ ಒಂದು ಫೈಫಿನ್ ಸಾಕೆಟ್ ಆದರೆ ನೋಡಿ ಇದು ಅರ್ತಿಂಗು ಅರ್ಥಿಗೆ ಕನೆಕ್ಟ್ ಮಾಡಿರ್ತಾರೆ ಇದು ನ್ಯೂಟ್ರಲ್ಲು ಅದು ಪೇಸ್ ಆಗಿರ್ತದೆ ಎರಡು ಶಾರ್ಟ್ ಮಾಡಿರ್ತಾರೆ ಇದು ಅರ್ತಿಂಗಿಂದ ತಂದು ಆ ಒಂದು ಸಾಕೆಟ್ಗೆ ಕನೆಕ್ಟ್ ಮಾಡಿರ್ತಾರೆ ಅದೊಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಇದು ನ್ಯೂಟ್ರಲ್ಲು ಡೈರೆಕ್ಟಾಗಿ ಬಂದಿರ್ತದೆ ಇದು ಪೇಸು ಸ್ವಿಚ್ಚಿಂದ ಬರುತ್ತೆ ಇದು ಯಾವಾಗಲೂ ರೈಟ್ ಸೈಡಿಗೆ ಇರುತ್ತೆ ನಾವು ನಿಂತ್ಕೊಂಡಾಗ ಪೇಸು ರೈಟ್ ಸೈಡಿಗೆ ಇರುತ್ತೆ ನ್ಯೂಟ್ರಲ್ಲು ಡೈರೆಕ್ಟಾಗಿರುತ್ತೆ ಸ್ವಿಚ್ ಆನ್ ಮಾಡಿದಾಗ ಮಾತ್ರ ನಮಗೆ ಪೇಸ್ ಕನೆಕ್ಟಾಗಿ ಸಾಕೆಟ್ ಕ್ಲೋಸ್ ಆಗುತ್ತೆ ಇದು ಸ್ವಿಚ್ಚು ಸ್ವಿಚ್ಚಿಂದ ನಮಗೆ ಸಾಕೆಟಿಗೆ ಬಂದಿರ್ತದೆ ಪೇಸು ಈಗ ಒಂದು ಟೆಸ್ಟ್ ಲ್ಯಾಂಪ್ ತಗೊಳ್ಳಿ ನಾನು ಮುಂದೆ ತೋರಿಸ್ತೀನಿ ಯಾವ ಥರ ಮಾಡ್ಕೋಬೇಕು ಅಂತ ಒಂದು ಟೆಸ್ಟ್ ಲ್ಯಾಂಪ್ ತಗೊಳ್ಳಿ ಈಗ ನಾವು ಥಿಯರಿವಾಗಿ ನೋಡೋಕೆ ನೋಡೋದಾದರೆ ನೋಡಿ ನಾವು ಪೇಸು ನ್ಯೂಟ್ರಲಿಗೆ ನಾವು ವೈರ್ನ ಎರಡು ವೈರ್ನ ಹಿಡ್ದಾಗ ಒಂದು ಲ್ಯಾಂಪ್ ಹಾಕ್ಕೊಂಡು ಎ ಸಿ ಲ್ಯಾಂಪ್ ಹಾಕ್ಕೊಂಡು ಹಿಡ್ದಾಗ ಇಲ್ಲಿ ಲೈಟು ಆನ್ ಆಗುತ್ತೆ ಬ್ರೈಟ್ ಆಗುತ್ತೆ ಆನ್ ಆಗಲೇಬೇಕು ಇದು ಟು ಟ್ವೆಂಟಿ ವೋಟ್ಸು ನಂತರ ಇದೇ ಟೆಸ್ಟ್ ಲ್ಯಾಂಪ್ನ ನಾವು ನ್ಯೂಟ್ರಲ್ಲು ಮತ್ತು ಅರ್ಥಿಂಗ್ ಹಿಡಿದ್ರೆ ಇಲ್ಲಿ ಲೈಟು ಆನ್ ಆಗೋದಿಲ್ಲ ಯಾವುದೇ ಲೈಟು ಬರೋದಿಲ್ಲ ಆನ್ ಆಗೋದಿಲ್ಲ ಏಕೆಂದರೆ ನ್ಯೂಟ್ರಲ್ಲು ನ್ಯೂಟ್ರಲ್ ಆಗುತ್ತೆ ಆದ್ರಿಂದ ನೆಕ್ಸ್ಟ್ ಇಲ್ಲಿ ಪೇಸು ಮತ್ತು ಅರ್ಥಿಂಗು ನಾವು ಇದಕ್ಕೆ ನಾವು ಆ ಟೆಸ್ಟ್ ಲ್ಯಾಂಪನ್ನು ಹಿಡಿದಾಗ ಇಲ್ಲಿ ಲೈಟ್ ಆನ್ ಆಗುತ್ತೆ ಇಲ್ಲಿ ಅರ್ಥಿಂಗು ಚೆನ್ನಾಗಿದ್ರೆ ಇಲ್ಲೇನು ಮೊದಲೇನು ಆಗಿತ್ತು ಅದೇ ಬ್ರೈಟ್ನೆಸ್ಸಲ್ಲಿ ಲೈಟು ಆನ್ ಆಗುತ್ತೆ ಈಕ್ವಲ್ ಆಗಿರುತ್ತೆ ಆ ಬ್ರೈಟ್ನೆಸ್ಸು ಎರಡು ಈಕ್ವಲ್ ಆಗಿರುತ್ತದೆ ಲೈಟು ಆ ಲೈಟನ್ನು ಒಂದು ಬ್ರೈಟ್ನೆಸ್ ಇರುತ್ತಲ್ಲ ಅದು ಈಕ್ವಲ್ ಆಗಿರಲೇಬೇಕು ಅರ್ಥಿಂಗ್ ಏನಾದರೂ ಚೆನ್ನಾಗಿರುತ್ತೆ ಅಂದರೆ ಬ್ರೈಟ್ ಆಗಿರುತ್ತೆ ಎರಡು ಲೈಟ್ವಿ ಒಂದು ಎ ಸಿ ಒಂದು ನಲವತ್ತು ಎಡಸ್ತು ಬಲ್ಪ್ ಹಾಕೊಳ್ಳಿ ಇಲ್ಲ ಸಿಕ್ಸ್ಟಿ ವಾಟ್ಸ್ ಬಲ್ಪ್ ಹಾಕ್ಕೊಳ್ಳಿ ನಂತರ ಏನಾದರೂ ಲೈಟ್ ಆನ್ ಅಲ್ಲಿ ಕರೆಕ್ಟಾಗಿ ಆನ್ ಆಗಲಿಲ್ಲ ಅಂತಂದರೆ ಡಿಮ್ ಆಗ್ತು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಡಿಮ್ ಆಯಿತು ಅಂತಂದರೆ ಇಲ್ಲಿ ಏನಾದ್ರೂ ಅರ್ಥಿಂಗ್ ಟೋ ಏನಾದ್ರೂ ಓಪನ್ ಆಗಿದರೆ ಲೈಟು ಆನ್ ಆಗ ಆನ್ ಆಗಿರೋದಿಲ್ಲ ಇಲ್ಲ ಸ್ವಲ್ಪ ಡಿಮ್ ಆಯಿತು ಅಂತಂದರೆ ಎರಡಕ್ಕೂ ಎರಡು ಕೂ ಮಾಡಿದಾಗ ಇಲ್ಲಿ ಸಿರಗಿ ಕನೆಕ್ಟ್ ಆಗಿರೋದಿಲ್ಲ ಇಲ್ಲಿ ಅರ್ಥಿಂಗ್ ಲೆವೆಲ್ ಕರೆಕ್ಟಾಗಿರೋದಿಲ್ಲ ಅಲ್ಲಿ ಮಾಯ್ಚರ್ ಇರೋದಿಲ್ಲ ಅಲ್ಲಿ ಒಂದು ಸ್ವಲ್ಪ ನೀವು ನೀರನ್ನು ಏನಾದರೂ ಹಾಕಬೇಕಾಗುತ್ತೆ ಸ್ವಲ್ಪ ಡಿಮ್ಮಾಗಿ ಏನಾದರೂ ಲೈಟ್ ಆನ್ ಆದರೆ ನಾವು ಅರ್ಥಿಂಗ್ ಹಿಡಿದಾಗ ಅರ್ಥಿಂಗು ಪ್ಲಸ್ ಪೇಸಿಗೆ ನಾವೇನಾದ್ರು ಆ ನಾವು ಟೆಸ್ಟ್ ಲ್ಯಾಂಪ್ ಹಿಡ್ದಾಗ ಡಿಮ್ಮಾಗಿ ಏನಾದ್ರು ಬಂದರೆ ಅಲ್ಲಿ ಅರ್ತಿಂಗನ್ನ ಚೆಕ್ ಮಾಡಬೇಕು ಇಲ್ಲ ಅಲ್ಲಿ ಹತ್ರ ಏನಾರು ಲೂಸ್ ಆಗಿರ್ತದೆ ರಸ್ಟ್ ಹಿಡ್ದಿರ್ತದೆ ಅಂಥ ಟೈಮಲ್ಲಿ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಒಂದು ಪ್ರ್ಯಾಕ್ಟಿಕಲ್ ಮಾಡೋದಾದರೆ ಈ ಥರ ಒಂದು ಟೆಸ್ಟ್ ಲ್ಯಾಂಪು ನೋಡಿ ಈ ಥರ ಒಂದು ಟೆಸ್ಟ್ ಲ್ಯಾಂಪ್ ಮಾಡ್ಕೊಳ್ಳಿ ಒಂದು ಆರ್ಡ್ರ್ ತಗೊಂಡು ಎ ಸಿ ಬಲ್ಪ್ ಹಾಕಿ ಇದು ನೀವು ಎ ಸಿ ಸಪ್ಲಿಗೆ ಹಿಡಿಬೇಕು ಟು ಟ್ವೆಂಟಿ ವರ್ಡ್ಸ್ಗೆ ಹಿಡಿಬೇಕು ಫೋರ್ ಫಾರ್ಟಿ ವರ್ಡ್ಸ್ಗೆ ಹಿಡಿಯೋಕೆ ಹೋಗಬಾರ್ದು ನೋಡಿ ಇದೊಂದು ಸಾಕೆಟ್ಟು ಈ ಸಾಕೆಟ್ಗೆ ನೀವು ಕರೆಕ್ಟಾಗಿ ವೈರಿಂಗ ಮಾಡ್ಕೊಳ್ಳಿ ನೀಟಾಗಿ ಆ ವೈರಲ್ಲೇ ಟ್ವಿಸ್ಟ್ ಮಾಡ್ಕೊಳ್ಳಿ ನೋಡಿ ಬಲ್ಪು ಸಿಕ್ಸ್ಟಿ ವ್ಯಾಟ್ಸ್ ಅಲ್ವಾ ಅಥವಾ ಹಂಡ್ರೆಡ್ ವ್ಯಾಟ್ಸ್ ಎ ಸಿ ಲ್ಯಾಂಪ್ ತಗೊಳ್ಳಿ ಡಿ ಸಿ ತಗೊಬಿಟ್ಟಿರ ನಂತರ ಪೇಸು ನ್ಯೂಟ್ರಲ್ಲಿಗೆ ಹಿಡಿದಾಗ ಡೈರೆಕ್ಟಾಗಿ ಲೆ ಲ್ಯಾಂಪು ಆನ್ ಆಗುತ್ತೆ ನೋಡಿ ಆನ್ ಆಗ್ತಾ ಇದೆ ನಾನು ನ್ಯೂಟ್ರಲ್ಲು ಒಂದು ಪೇಸಿಗೆ ಹಿಡ್ದಿದ್ದೀನಿ ನಂತರ ಅದೇ ನೋಡಿ ಪೇಸ್ ನೋಡಿ ಅದೇ ನ್ಯೂಟ್ರಲ್ಲು ಮತ್ತು ಅರ್ಥಿಂಗ್ ಇಡಿದಾಗ ಲ್ಯಾಂಪು ಆನ್ ಆಗೋದಿಲ್ಲ ನಂತರ ಪೇಸು ಮತ್ತು ಅರ್ಥಿಂಗ್ ಅರ್ಥಿಂಗ್ ಹಿಡ್ದಾಗಲೂ ಆನ್ ಆಗ್ತಾಯಿಲ್ಲ ಇಲ್ಲಿ ಅರ್ಥಿಂಗ್ ಇಲ್ಲ ಅಂತ ಬನ್ನಿ ಇಲ್ಲಿ ಒಂದು ಪವರ್ ಲೈನ್ ಇದೆ ಇಲ್ಲಿ ನಾವು ಈಟರೆಲ್ಲ ಹಾಕ್ಕೊಂಡಿದೀವಿ ನೋಡಿ ಇಲ್ಲಿ ಪವರ್ ಲೈನ್ ಇದೆ ನೋಡಿ ಪೇಸ್ ನ್ಯೂಟ್ರಲ್ ಇದ್ದಾಗ ಆನ್ ಆಗ್ತಿದೆ ಪೇಸ್ ನ್ಯೂಟ್ರಲ್ಗೆ ನಾವು ಟೆಸ್ಟ್ ಲ್ಯಾಂಪ್ನ ಕನೆಕ್ಟ್ ಮಾಡಿದಾಗ ಆನ್ ಆಗ್ತಿದೆ ನೋಡಿ ಈಗ ನೋಡಿ ಈಗ ಪೇಸು ಮತ್ತು ಅರ್ಥಿಂಗ್ ಇಡಿದಾಗ ನೋಡಿ ಕನೆಕ್ಟ್ ಆಗ್ತಿದೆ ಆನ್ ಆಗ್ತಿದೆ ನೋಡಿ ಇಲ್ಲಿ ಸೂಪರ್ ಆಗಿದೆ ಚೆನ್ನಾಗಿದೆ ಒಂದೇ ಬ್ರೈಟ್ ಬರ್ತಾಯಿದೆ ನೋಡಿ ಪೇಸು ನ್ಯೂಟ್ರಲ್ ಇಡಿದಾಗ ಎಷ್ಟು ಬ್ರೈಟ್ನೆಸ್ ಬರ್ತಿತ್ತು ಈಗ ಪೇಸು ಮತ್ತು ಅರ್ಥಿಂಗ್ ಇಡಿದಾಗಲೂ ಅದೇ ಬ್ರೈಟ್ನೆಸ್ ಬರ್ತಿದೆ ನೋಡಿ ಪೇಸು ನ್ಯೂಟ್ರಲ್ ಇಡಿದಾಗ ಹತ್ತುಂಗು ಮತ್ತು ಪೇಸ್ ಹಿಡಿದಾಗ ನೋಡಿ ಒಂದೇ ಬ್ರೆಡ್ ಓಕೆ ಫ್ರೆಂಡ್ ಈ ರೀತಿ ನೀವು ಸಿಂಪಲ್ಲಾಗಿ ಮನೆಯಲ್ಲೇ ನೀವೇ ಅರ್ ಚೆಕ್ ಮಾಡ್ಕೊಳ್ಳೋದು ಓಕೆ ಫ್ರೆಂಡ್ ಗ್ರೀನ್ ಏರ್